ಬಿಟ್ಟರೆ ಯು ಸ್ಟಾರ್ಟ್ ಥಿಂಕ್ ದಟ್ ಐ ಆಮ್ ಓನ್ಲಿ ದಟ್ ಅಂತ, ನಾನೇ ನಂದೇ ಅಂತ. ಯು ಸ್ಟಾರ್ಟೆಡ್ ಎಕ್ಸೆಪ್ಟಿಂಗ್ ಆಸ್ ಯುವರ್ಸ್. ಇನ್ ರಿಯಾಲಿಟಿ ಯು ಹ್ಯಾವ್ ನಥಿಂಗ್ ಟು ಡು ವಿತ್ ದಿಸ್ ಚಿಲ್ಡ್ರನ್. ಗೊತ್ತಾಯ್ತಾ, ಅರ್ಥ ಆಯ್ತಾ? ಸೊ ಇದು ಮಾಡ್ಬೇಕು, ಏನ್ ಮಾಡ್ಬೇಕು? ವಾಟ್ ಯುಡ್ ಡೂ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ದೇಹ ನಾನು, ಅದು ತಂದೆ ತಾಯಿ ಮಗು. ಮನಸ್ಸು ಬುದ್ಧಿ ನಾನು, ಅದು ಸಮಾಜದ ಮಗು. ಶಿವಸ್ವರೂಪಿ ನಾನು, ಅದು ಭಗವಂತನ ಮಗು. ಪುನಃ ಪುನಃ ನೆನಪು ಮಾಡ್ಬೇಕು. ಪುನಃ ಪುನಃ ನಾನು ಗೊಳೋ ಅಂತ ಅಳ್ದು ಯಾಕೆ ಹೇಳ್ತೀರಾ? ಆಯ್ತಾ, ಈ ಎರಡು ಮಕ್ಕಳು ಸ್ವಲ್ಪ ಸುಮ್ಮನೆ ಇಟ್ಕೊಂಡು ಹೇಳ್ಬೇಕು, ಸೈಲೆಂಟಾಗಿ ಕೂತ್ಕೊಳ್ರಪ್ಪ, ನಾನು ನಾನಾಗಿರ್ತೇನೆ ಅಂತ ಹೇಳ್ಬೇಕು. ಅದೇನು ಮಾಡಬೇಕು? ಸಹಜ ಸಮಾಧಿ ಸೋಹಂ ಧ್ಯಾನ. ಕಷ್ಟ ಇದೆಯಾ? ನೀವು ನೀವಾಗಿಲ್ಲಿಗೆ ಏನು ಕಷ್ಟ ರೀಪ್ಪ? ಟು ಬಿ ಯುವರ್ ಸೆಲ್ಫ್ ಹೌ ಇಸ್ ಡಿಫಿಕಲ್ಟ್, ಟು ಬಿ ಸಮಥಿಂಗ್ ಎಲ್ಸ್ ಇಸ್ ಡಿಫಿಕಲ್ಟ್. ಏನೇ ನಾಗೇಶ್ ಡೌಟ್ ಇದೇನು ರೀ? ಯು ಆರ್ ಪಾಸೆಸ್ಡ್ ಬೈ ದೀಸ್ ಟು ಚಿಲ್ಡ್ರನ್ ಗೋಸ್ಟ್ಸ್. ಸೋ ಇದರಲ್ಲಿ ಥರ್ಡ್ ಒನ್ ಈಸ್ ಬ್ಯಾಡ್, ನಾಟ್ ದೀಸ್ ಟು, ವಿಚ್ ಇಸ್ ನಾಟ್ ಬ್ಯಾಡ್. ಸೊಸೈಟಲ್ ಥರ್ಡ್ ಒನ್, ಥರ್ಡ್ ಒನ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್, ವೆರಿ ನಾಟಿ ಚೈಲ್ಡ್. ಆಯ್ತಾ, ಸೆಕೆಂಡ್ ಒನ್ ವೆರಿ ಪೇನ್ಫುಲ್ ಚೈಲ್ಡ್. ಮುದುಕ ಆಗೋದು, ಕೈಕಾಲು ನೋವು, ಸೊಂಟ. Can you be yourself? Is there something you have to do to become yourself? Nothing. What you have to, you, I mean, ನೀವು ಅವರಾಗಬೇಕಾದ್ರೆ ಏನೋ ಮಾಡ್ಬೋದು. ಅವರಾಗಿ ಡ್ರೆಸ್ ಮಾಡಿಕೊಂಡು, ಅವರಾಗಿ ಸ್ಟೈಲ್ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಿಮ್ಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಸರ್, ವೈಟ್ ಕಲರ್ ವೈಟ್ ಕಲರ್. ಬಟ್ ಇನ್ನೇನೋ ಅವ್ರು ಹಾಗೆ ಮಾಡ್ಬೇಕಾದ್ರೆ ಕಷ್ಟ ಇದೆ, ಬಣ್ಣ ಹಾಕ್ಬೇಕು, ಕೂದಲು ಬಣ್ಣ ಹಾಕ್ಬೇಕು. ಅದು ಕಷ್ಟ ಕಡೆ ಡ್ರೆಸ್ ಮಾಡಿ ಅವರಾಗಿ ಸ್ಲಿಮ್ ಆಗಲಿ ನಿಮ್ಗೆ ಕಷ್ಟ ಇದೆ. ಸೊ ಬೇರೆಯವರಾಗಬೇಕಾದ್ರೆ ಏನೋ ಕಷ್ಟ ಇದೆ, ನಾನಾಗ್ಲಿಕ್ಕೆ ಏನು ಕಷ್ಟ ಇದೆ? ನಾವು ಸುಲಭ, ನಾನು ಡಿವೈನ್ ಚೈಲ್ಡ್ ಶಿವಸ್ವರೂಪಿ, ಫಿನಿಶ್, ಮ್ಯಾಟರ್ ಇಸ್ ಓವರ್. ಸೊ ಯು ಆರ್ ಸೇಯಿಂಗ್ ದ ಚೈಲ್ಡ್ ಇನ್ ದ ವೋಂಬ್ ಇಸ್ ದ ಒರಿಜಿನಲ್ ಸ್ಟೇಟ್. ಸೊ ಹೌ ಡು ಐ ರಿಮೆಂಬರ್ ದಟ್? ಬಿಕಾಸ್ ಒನ್ಸ್ ಐ ಆಮ್ ಕಮಿಂಗ್, ದಟ್ಸ್ ವೈ ಯು ಹ್ಯಾವ್ ಟೂ ಚಿಲ್ಡ್ರನ್ ನೌ. ಯು ಪ್ರೊಡ್ಯೂಸ್ ಟೂ ಚಿಲ್ಡ್ರನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸ್ಟೇಟ್ ಆಫ್ ಚೈಲ್ಡ್. ಆಸ್ ಎ ಮದರ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಹ್ಯಾವ್ ಇನ್ ದ ಚೈಲ್ಡ್. ಸೊ ವಾಟ್ ಯು ಸೆಡ್ ದಟ್ ನಾನ್ ಡ್ಯುಯಾಲಿಟಿ ಅದ್ವೈತ ದಟ್ ದೇ ಹ್ಯಾವ್ ವೆನ್ ದೇ ಆರ್ ಬೋರ್ನ್, ಐ ಡೋಂಟ್ ನೋ ದಟ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಅ ನಾನ್ ಡ್ಯುಯಾಲಿಟಿ ಥಿಂಗ್. ವೆರಿ ಸಿಂಪಲ್, ಹೌ ಮೆನಿ ಥಾಟ್ಸ್ ದ ಚೈಲ್ಡ್ ಹ್ಯಾಸ್? ನೌ ಐ ಅಂಡರ್ಸ್ಟುಡ್ ದಟ್ ದೇ ಡೋಂಟ್ ಹ್ಯಾವ್ ಥಾಟ್ಸ್. ದಟ್ಸ್ ಆಲ್ ಫಾರ್ ದಟ್ ವಾಸ್ ದಿ ಪರ್ಪಸ್ ಓನ್ಲಿ. ಯು ಹ್ಯಾವ್ ಟೂ ಚಿಲ್ಡ್ರನ್ ಶತಪುತ್ರವತಿ, ಇಫ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಒನ್ ಆರ್ ಟೂ ಚಿಲ್ಡ್ರನ್, 100 ಚಿಲ್ಡ್ರನ್ ಲೆಟ್ ಮೀ ಯು ಹ್ಯಾವ್. ಟು ಅಂಡರ್ಸ್ಟ್ಯಾಂಡ್ ವಿತ್ ಒನ್ ಆರ್ ಟೂ ಚಿಲ್ಡ್ರನ್ ಯು 100. ಆಫ್ಟರ್ ದಟ್ ಆಸ್ ಯು ಡಿಡ್ ಅಂಡರ್ಸ್ಟ್ಯಾಂಡ್, ಪುನರ ಬೀಜನ ಪುನರ ನಿರ್ಮಾಣ, ರಿಪೀಟ್ ದ ಸೈಕಲ್. ಇಟ್ ಇಸ್ ಅಷ್ಟೇ, ಅಷ್ಟೇ. ಆಲ್ ಯುವರ್ ಮೆಮರಿ, ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೂವ್ ಮಾಡ್ತೀನಿ. ಆಲ್ ಯುವರ್ ಮೆಮರಿ ಇಸ್ ಜಂಕ್ ಅಂತ ಪ್ರೂವ್ ಮಾಡ್ತೀನಿ. ಹೌ ವಾಟ್ ಹೌ ಯುವರ್ ಆಲ್ ಮೆಮರಿ ಇಸ್ ಆಲ್ ಕರಪ್ಟೆಡ್ ಅಂತ ಪ್ರೂವ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ವಾಟ್ ಎವರ್ ಮೆಮರೀಸ್ ಯು ಹ್ಯಾವ್, ವಾಟ್ ಎವರ್ ಸೊಸೈಟಿ ಹ್ಯಾಸ್ ಗಿವನ್ ಟು ಯು, ಎವ್ರಿಥಿಂಗ್ ಇಸ್ ಫಾಲ್ಸ್. ಗುಡ್ ಮೆಮರಿ ಆ್ಯಂಡ್ ಬ್ಯಾಡ್ ಮೆಮರಿ ಆರ್ ಬೋತ್ ಆರ್ ಫಾಲ್ಸ್. ಯೂಸ್ಫುಲ್ ಬಟ್ ನಾಟ್ ಯೂಸ್ಫುಲ್ ಬಟ್ ನಾಟ್ ರಿಯಲ್. ಫಾಲ್ಸ್ ಅಂದರೆ ಇಟ್ಸ್ ನಾಟ್ ಇಲ್ಯೂಷನ್ ಬಟ್ ಇಟ್ಸ್ ನಾಟ್ ರಿಯಲ್. ವಿಲ್ ಫೈಂಡ್ ಔಟ್. ಸೊ ದಟ್ ಶಿವ, ಅದಕ್ಕೆ ಅದು ಥರ್ಡ್ ಮೈಂಡ್ ಏನಿದೆ ಅದನ್ನ ಯೂಸ್ ಲೈಕ್ ಎ ಆಭರಣ. ಯು ಯೂಸ್ ದ ಇನ್ಸ್ಟ್ರೂಮೆಂಟ್, ಯೂಸ್ ದಟ್ ಇನ್ಸ್ಟ್ರೂಮೆಂಟ್. ಸಿ ಗೂಗಲ್ ಮ್ಯಾಪ್, ಓಕೆ, ಮ್ಯಾಪ್ ಇಸ್ ನಾಟ್ ರಿಯಲ್. ಮ್ಯಾಪ್ ಇಸ್ ನಾಟ್, ಲೆಟ್ ಇಸ್ ಯು ವಾಂಟ್ ಟು ಗೋ ಟು ಹಿಮಾಲಯಸ್, ಮ್ಯಾಪ್ ಇಸ್ ದೇರ್, ಮ್ಯಾಪ್ ಇಸ್ ನಾಟ್ ರಿಯಲ್. ಹಿಮಾಲಯ ಇಸ್ ನಾಟ್ ಇನ್ ದ ಮ್ಯಾಪ್, ಬಟ್ ಹಿಮಾಲಯ ವಿಲ್ ಮ್ಯಾಪ್ ವಿಲ್ ಹೆಲ್ಪ್ ಯು ಟು ಗೋ ಟು ಹಿಮಾಲಯಸ್. ಹಾಗೆ ಮೈಂಡ್ ಇಸ್ ಯೂಸ್ಫುಲ್ ಬಟ್ ಮೈಂಡ್ ಇಸ್ ನಾಟ್ ರಿಯಲ್. ಈ ಮಗುವಿಗೆ ಏನ್ ಇರ್ತೀಯಪ್ಪ, ಆನಂದ ಮಾತ್ರ ಇರ್ತದೆ. ನಾಟ್ ರಿಯಲ್. ವಿಲ್ ಫೈಂಡ್ ಔಟ್ ಹೌ. ಸೊ ಇಸ್ ಇಟ್ ಕ್ಲಿಯರ್?
anything you want to know in Adhyatma now? ಕ್ರೈ ಮಾಡಬಾರ್ದು ಹೇಳಿದಲ್ಲ ಅದು ತೋರಿಸ್ತೀನಿ, ಐ ವಿಲ್ ಟೋಸ್ ನಿಮ್ಗೆ ಕ್ವೆಶ್ಚನ್ ಆನ್ಸರ್ ಇದೆ. ರೇಖಾ ಏನ್ ಮಾಡಿದ್ ಒಳ್ಳೇದಾಯ್ತು, ಐ ವಿಲ್ ಶೋ ಯು. ಆ ಕೃಷ್ಣನ ನೋಡಿ ಕೀರ್ತಿ ಮಗು ನಿಮ್ ಕ್ಲಾಸ್ ಸೇಮ್ ಟೈಮ್ ಅಲ್ಲ ನೋಡಿ. ಈಗ ನಿಮ್ಮ ನಮ್ಮ ಹಿಂದಿನವ್ರು ಹೇಗೆ ಹೇಳ್ತಿದ್ರು ಒಂದು ಮಗುವಿಗೆ, ಲಾಸ್ಟ್ ಕ್ಲಾಸ್ ಹೇಳಿದ್ದೇನೆ ತೋರಿಸಿದ್ನ ಇಲ್ಲ ಮಾರ್ಕಂಡೆಯ ಪಡ ನೋಡಿದ್ರೆ ಎಲ್ಲ ಇಲ್ಲಿ ನೋಡಿಲ್ಲ ನೋಡಿದ್ರೆ ನೋಡಿದಿರ್ಲಿಲ್ಲ ಏನ್ ನೋಡಿದ್ದಾನೆ ಮಗು ಮಗು ನಾಮಕರಣ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದಕ್ಕೆ ತಾಯಿ ಹೇಳ್ತಾಳೆ ಬೇಡಪ್ಪ ನಾಮ ಹೆಸರು ನಿಂದಲ್ಲ ದೇಹ ನಿಂದಲ್ಲ ಅಂತ ತಾಯಿ ಹೇಳ್ಕೊಳ್ತಾರೆ. ಅಲ್ಲಲ್ಲ ಮಗು ಅದೇನಾಯ್ತು ಬ್ರೀತ್ ಮಾಡ್ಲಿಕ್ಕೆ ಕಳ್ತಾ ಇರೋದು, ಅದನ್ನ ಜನರಿಗೆ ಜನ್ಮದ ಬಗ್ಗೆ ಹೇಳಲಿಕ್ಕೆ ಅದು ಎಕ್ಸಾಂಪಲ್ ಕೊಡೋ ಅಷ್ಟೇ, ಮಗುವಿಗೆ ಗೊತ್ತಿರಲ್ಲ. ಸೊ ದಿಸ್ ಇಸ್ ದಿ ಎಜುಕೇಷನ್ ಇನ್ ಅವರ್ ಏನ್ಷಿಯಂಟ್ ಇಂಡಿಯಾ. ನಮ್ಮ ದೇಶದಲ್ಲಿ ಆ ಹುಟ್ಟಿದ ಮಕ್ಕಳಿಗೆ ಆತ್ಮಜ್ಞಾನ ಹೇಳ್ಕೊಡ್ತಿದ್ರು. ಅದಕ್ಕೆ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಭಾರತ. ರಥ ಮೀನ್ಸ್ ಆನಂದ, ಭಾ ಮೀನ್ಸ್ ಜ್ಞಾನ. ವಿತ್ ಜ್ಞಾನ ಸೋ ಮಚ್ ಆಫ್ ಬ್ಲಿಸ್ ದೇ ಹ್ಯಾಡ್, ದಟ್ಸ್ ವೈ ದಿ ಕಂಟ್ರಿ ಆಫ್ ಬ್ಲಿಸ್ಫುಲ್ ಪೀಪಲ್ ಇಸ್ ಕಾಲ್ಡ್ ಭಾರತ. ನೌ ವಾಟ್ ಇಸ್ ಹ್ಯಾಪನ್ ಟು ಅಸ್? ರತಿ 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 ಅಂತ ಕೇಳಿದ್ರ, ರತಿ ಮನ್ಮಥ ಅಂತ ಕೇಳಿದ್ರ, ಅಂದ್ರೆ ರತಿ ಅಂದ್ರೆ ಜಾಯ್ ರತಿ. ಭಾ ಅಂದ್ರೆ ಜ್ಞಾನ. ಏನ್ ಜ್ಞಾನ? ಆತ್ಮ ಜ್ಞಾನದಿಂದ ಅವ್ರಿಗೆ ಆನಂದ. ಎಂತ ಆತ್ಮಜ್ಞಾನ? ಒಡೆದ ಆತ್ಮಜ್ಞಾನ ನಾನು ನನಗೆ ಅಲ್ಲ, ಆತ್ಮ ಶಿವಸ್ವರೂಪ ಆತ್ಮಜ್ಞಾನ. ಅದು ಇಟ್ ವಾಸ್ ಎ ಕಿಂಡರ್ ಗಾರ್ಡ್ ಎಜುಕೇಶನ್. ಓಕೆ ಹೀಗಿದೆ ಪರಿಸ್ಥಿತಿ. ಇಷ್ಟು ಕ್ಲಿಯರಾ? ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ನನಗೆ ತುಂಬ ಯೋಚನೆ ಬರ್ತಾ ಇದೆ, ನನಗೆ ಒಳ್ಳೆ ಯೋಚನೆ ಬರ್ತಾ ಇದೆ, ನನಗೆ ಕೆಟ್ಟ ಯೋಚನೆ ಬರ್ತಾ ಇದೆ. ಹಾ, ಒಳ್ಳೆ ಯೋಚನೆ ಬರ್ಬೋದು, ಕೆಟ್ಟ ಯೋಚನೆ ಬರ್ಬೋದಾ? ಹೂಸ್ ಥಾಟ್ಸ್ ಆರ್ ದೋಸ್? ಯಾರ ಯೋಚನೆಗಳು? ನಿಮ್ಮ ಯೋಚನೆ ಯಾವ್ದು ಇದ್ರಿ ಹೇಳ್ರಪ್ಪ? ಅದು ಸಮಾಜದ ಯೋಚನೆ ನಿಮ್ ತಲೆ ಬರ್ತಾ ಇದೆ. ನಿಮ್ ಸ್ವಂತ ಅದ್ರಲ್ಲಿ ಏನಾದ್ರು ತಲೆ ಕೆಡಿಸ್ಕೋಬಹುದು? ಆ ಸಮಾಜದ ಯೋಚನೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಒಳ್ಳೆ ಯೋಚನೆ ಬಂತು, ಕೆಟ್ಟ ಯೋಚನೆ ಬಂತು, ನೀವೇನ್ ಹೇಳ್ಬೇಕು? ನಾನು ಇದು ಯಾವ್ದು ಅಲ್ಲ, ನಾನು ಶುದ್ಧ ಚೈತನ್ಯ ತಪ್ಪಿಸು. ನೋ ಗಿಲ್ಟ್, ನೋ ಫಿಯರ್, ನೋ ಸ್ಟ್ರೆಸ್, ನೋ ಗುಡ್, ನೋ ಬ್ಯಾಡ್. ಸಮಾಜದ ಪ್ರಕಾರ ಮಾತ್ರ ಅದು ಗಿಲ್ಟ್. ಬಟ್ ಡಿವೈನ್ ಚೇಂಜ್ ಏನಾಗಿದೆಯಪ್ಪ? ಸೊಸೈಟಿ ಚೇಂಜ್ ಫುಲ್ ಡ್ಯಾಮೇಜ್ ಆಗ್ಬಿಡ್ತದೆ. ಆಗಲ್ಲ. ನೀವ್ ಯಾರು? ಹಾಗಲ್ಲ, ನನಗೆ ಹಿಂಗ್ ಗಿಲ್ಟ್ ಇಲ್ದೇ ಇರೋಕ್ ಸಾಧ್ಯ? ನನಗಿದ್ ಯಾರಿಗೆ? ಸೊಸೈಟಿ ಚೈಲ್ಡ್ ಗೆ. ಡಿವೈನ್ ಚೈಲ್ಡ್ ಗೆ. ಡಿವೈನ್ ಚೈಲ್ಡ್ ಗೆ ಗಿಲ್ಟ್ ಇಲ್ಲ. ಸೊಸೈಟಿ ಚೈಲ್ಡ್ ಗೆ ಯಾರು ಗಿಲ್ಟ್? ಸೊಸೈಟಿ ಚೈಲ್ಡ್ ನೀವಾ? ಹಾ, ಸೊಸೈಟಿ ಚೈಲ್ಡ್. ಎಷ್ಟು ಜನ ಅಪ್ಪರೋ ಎಷ್ಟು ಜನ ಅಮ್ಮನೋ, ಅದೇನೋ ಬೇವರ್ಷಿ ಅಂತ ಹೇಳ್ತಲ್ಲ ಆ ಟೈಪ್ ಅದು. ನಾವಾಗ
ಸೊಸೈಟಿ ಚೈಲ್ಡ್ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ನೀವು ನಾನು ಸೊಸೈಟಿ ಚೈಲ್ಡ್ ಅಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಸುಮಾರು ಆಗುತ್ತೆ. ನೀವು ಸೊಸೈಟಿ ಚೈಲ್ಡ್ ನಾನು ತಿಳ್ಕೊಂಡ್ರೆ ಗಲಾಣೆ ಮಾಡ್ತದೆ, ಅದಕ್ಕೆ ಸ್ಟ್ರೆಂತ್ ಕೊಡ್ತೇವೆ ನೀವೇ. ಗುರುಜಿ, ಇಫ್ ಐ ಆಮ್ ರಿಯಲಿ ಗಿಲ್ಟಿ ಆಫ್ ಸಮಥಿಂಗ್, ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ಎನಿ ಸ್ಟ್ಯಾಂಡರ್ಡ್ ಇಟ್ಸ್ ಅ ರಾಂಗ್ ಥಿಂಗ್, ಐ ಹ್ಯಾವ್ ಡನ್ ಸಮಥಿಂಗ್ ರಿಯಲಿ ರಾಂಗ್. So how do I live guilt free? Who is that I? Who is that I? I know that I is the unchanging consciousness. So the problem is your biggest sin is not doing mistake. Biggest sin is forgetting that you are the child, divine child. And I'll continue doing that sin. If you are, the moment you become divine child, you will not do any sin. ಸಿನ್ನೆ ಮಾಡಲ್ಲ ಅದು, ಅದ್ರಲ್ಲಿ ಮಾಡ್ತದೆ. ನಿಮ್ಮ ಮಿಸ್ಟೇಕ್ ಮಿಸ್ಟೇಕ್ ಈಸ್ ನಾಟ್ ಪಾಪ ಪುಣ್ಯ ಅಲ್ಲ, ಪಾಪ ಪುಣ್ಯ ಈಸ್ ಸೊಸೈಟಲ್, ಬಟ್ ಡಿವೈನ್ ಚೈಲ್ಡ್ ಪಾಪ ಪುಣ್ಯ ಮಾಡಲ್ಲ. ನಿಮ್ಮ ಮಿಸ್ಟೇಕ್ ಈಸ್ ನಾಟ್ ದಟ್, ನಿಮ್ಮ ಮಿಸ್ಟೇಕ್ ಈಸ್ ಕನ್ಫ್ಯೂಸಿಂಗ್ ದ ಡಿವೈನ್ ಚೈಲ್ಡ್ ಇಸ್ ಸೊಸೈಟಿ ಚೈಲ್ಡ್. ನಾನು ಆ ಸೊಸೈಟಿ ಮಗು ಅಂತ ಹೇಳ್ಬಿಟ್ಟು ನಾನು ಪಾಪ ಪುಣ್ಯ ಮಾಡ್ತಿದ್ದೆ, ಅದು ಕನ್ಫ್ಯೂಷನ್ ಮಾಡ್ತದೆ, ಅದು ತಪ್ಪು, ಅಜ್ಞಾನ ತಪ್ಪು, ಅಜ್ಞಾನ ಬಿಗ್ ಸಿನ್. ಓಕೆ, ಕರೆಕ್ಷನ್ ಏನು, ನಾನು ಡಿವೈನ್ ಚೈಲ್ಡ್ ನೆನಪು ಮಾಡ್ಕೊಂಡಾಗ ಆ ಸೊಸೈಟಿ ಚೈಲ್ಡ್ ಬಿಕಮ್ ಸೈಲೆಂಟ್, ಅದು ಏನು ಮಾಡಲ್ಲ, ಸೈಲೆಂಟ್ ಆಗ್ಬಿಡ್ತದೆ, ಸೈಲೆಂಟ್ ಆಗ್ಬಿಡ್ತದೆ. ಅದು ಅದು ಯಾಕೆ ತಪ್ಪು ಮಾಡ್ತದೆ, ಈಗ ನಿಮ್ಮ ಕಂಟ್ರೋಲ್ ನಿಮ್ಗೆ ವಾಪಸ್ ಬಂತಲ್ಲ, ತಪ್ಪು ಸರಿ ಅಂತ ಹೇಳ್ತಾರೆ ಥಾಟ್, ಅದು ಅಗೇನ್ ಸೊಸೈಟಿ. ನೀವು ಯಾರು, ದ ಐ, ಸಾಕ್ಷಿ. ಸಾಕ್ಷಿಯಲ್ಲಿ ತಪ್ಪು ಸರಿ ಇದೆಯಾ, ವಿಟ್ನೆಸ್ ಅಲ್ಲಿ? ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ರಿಯಲ್ ಸೆಲ್ಫ್, ದೆನ್ ವಾಟ್ ಹ್ಯಾಪನ್, ದ ಮೈಂಡ್ ವಿಲ್ ಹೀಲ್, ದ ಸೊಸೈಟಿ ಚೈಲ್ಡ್ ಆ್ಯಂಡ್ ಫಿಸಿಕಲ್ ಚೈಲ್ಡ್ ವಿಲ್ ಹೀಲ್. ನೌ ಇಟ್ ಇಸ್ ಟ್ರಬಲ್ಡ್ ಬಿಕಾಸ್ ಆಫ್ ದಿ ಎನ್ವೈರನ್ಮೆಂಟ್, ಇಟ್ ಹಸ್ ಫಾರ್ಗಾಟನ್ ಇಟ್ಸ್ ಒರಿಜಿನಲ್ ನೇಚರ್. ಹೀಲಿಂಗ್ ವಿಲ್ ಹ್ಯಾಪನ್, ರಿಯಲ್ ಹೀಲಿಂಗ್ ವಿಲ್ ಹ್ಯಾಪನ್ ದೇರ್. ಅರ್ಥ ಆಯ್ತಾ ಇಲ್ಲಿ ನಿಮ್ಗೆ? ಅರ್ಥ ಆಯ್ತಾ? ಇಲ್ರಿ, ದಿ ಸೊಸೈಟಿ ಚೈಲ್ಡ್ ಇಸ್ ಅ ಗುಡ್ ಅಂಡ್ ಬ್ಯಾಡ್ ಇಸ್ ದೇರ್, ಬಿಕಾಸ್ ಸೊಸೈಟಿ ಇಸ್ ಗುಡ್ ಅಂಡ್ ಬ್ಯಾಡ್. ದ ಡಿವೈನ್ ಚೈಲ್ಡ್ ಕಾನ್ಶಿಯಸ್, ಅಲ್ಲಿ ಗುಡ್ ಬ್ಯಾಡ್ ಏನಿಲ್ಲ. ನಿಮ್ಮ ಪ್ರಾಬ್ಲಮ್ ಡೂಯಿಂಗ್ ಗುಡ್ ಆರ್ ಬ್ಯಾಡ್ ಇಸ್ ನಾಟ್ ಎ ಪ್ರಾಬ್ಲಮ್. ವೈ ಡಿಡ್ ಯು ಡೂ ಗುಡ್ ಅಂಡ್ ಬ್ಯಾಡ್? ಡಿಡ್ ಯು ಡೂ ಇಟ್ ಯುವರ್ ಸೆಲ್ಫ್? ನೀವೇ ಮಾಡಿದ್ರ? ವಿಚ್ ಇಸ್ ಆಕ್ಚುಲಿ ಹ್ಯಾಪನಿಂಗ್ ಇನ್ ದ ಸೊಸೈಟಿ, ನಾಟ್ ಯುವರ್ ಇಂಡಿವಿಜುವಲ್ ಎಫರ್ಟ್. Okay, so now what I understand is something made me do it, but not made I realize me. That that is not me. No, made the real me is something else. I don't react in that way to those situations. Yes. Okay. Yes. Who is that me which you are, something made me, and who is that me? Are you speaking of the parent? No, society. Are you speaking of the parent? No, what's the society child? Society child is supposed to do like that. Please understand, no thought is your thought. Understand? The thought is a program from the society, which is mind. Mind is a gift from the society. Body is a gift from the parents. Consciousness is a gift from the God. So what are you? Gayatri. Huh? Gayatri. Three in one. Sir, Mudhavana? Okay, now let us understand the human part a little bit better. Yandri Pratibha, clear yandri? Niv yaro? Yashtala confusion singa mudhe. Yaar, whole society is doing crime and you think I am doing the crime. Huh? ಎಲ್ಲ ಸೊಸೈಟಿ ಕಸ ನಿಮ್ಮಲ್ಲಿ ಹಾಕೊಂಡು ನಾನು ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಎಲ್ಲ ಡಂಪ್, ಯು ಆರ್ ಡಂಪಿಂಗ್ ಗ್ರೌಂಡ್, ಯು ಆರ್ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್. ಎಲ್ಲರಿಗೂ ಗೊತ್ತಾಗಲ್ಲ. ಓ, ಇದು ಗೊತ್ತಾಗಬೇಕಾದ್ರೆ ಆ ಸೊಸೈಟಿ ಚಳಿ ಚೆನ್ನಾಗಿ ಪೆಟ್ಟು ಬಿಡಬೇಕು, ಒದೆ ಬಿಡಬೇಕು, ಆ ಹ್ಯೂಮನ್ ಚೈಲ್ಡ್ಗೆ ಒದ್ದಾಡಬೇಕದು.
ಆಮೇಲೆ ಅಯ್ಯೋಯ್ಯೋ ನಾನು ಏನಾದರೂ ಯಾರು ಮಾಡ್ತಾ ಅಂತ ಕಡೆಗೆ ಹೋಗ್ತಾರೆ, ಯಾವುದೋ ಒಂದು ಆಶ್ರಮ, ಯಾವುದೋ ಟೆಂಪಲ್ಲು, ಯಾವುದೋ ಯಾತ್ರೆ, ಯಾವುದೋ ಜಪ, ಯಾವುದೋ ತಪ ಎಲ್ಲ ಮಾಡಿ ಸುಸ್ತಾಗ್ಬಿಡ್ತಾರೆ. ಕಡೆಗೆ ಶರಣಾಗತಿ ದಿವಾನ್ ಜೈ ಸುಲಭ ಬರಲದು. ಓಕೆ, ನಿಮ್ಗೀಗ ಲೆಟ್ ಮಿ ಟೀಚ್ ವಾಟ್ ಇಸ್ ಥಾಟ್ಸ್, ಫೀಲಿಂಗ್ ಅಂಡ್ ಎಮೋಷನ್ಸ್. ಹೇಳಿ ಅದು ಹೇಳ್ತಾರೆ. ಸೊ ಈಗ ನಮ್ಮ ದೇಶ ಅಂದ್ರೆ ಏನು ಅಂತ ಪ್ರಶ್ನೆ. ಈಗ ಒನ್ಸ್ ಅಪಾನ್ ಎ ಟೈಮ್ ಓಕೆ, ನಮ್ಮ ಇಂಡಿಯನ್ ಕಲ್ಚರ್ ವಾಸ್ ದೆನ್ ಆಲ್ ದಿ ಕಾಂಟಿನೆಂಟ್ಸ್. ಇಟ್ ಇಸ್ ನಾಟ್, ಇಟ್ ಇಸ್ ಒನ್ ಕಲ್ಚರ್ ಆಲ್ ಓವರ್ ದಿ ವರ್ಲ್ಡ್. ಈಗ ನೀವು ಮೆಕ್ಸಿಕೋ ಹೋಗಿ, ಮೆಕ್ಸಿಕೋ ಡಿಗ್ ಮಾಡಿ, ಅಲ್ಲಿ ಗ್ರೇವ್ಸಲ್ಲಿ ಯು ಫೈಂಡ್ ಯೋಗೀಸ್ ಟೆಂಪಲ್ಸ್, ಯು ಫೈಂಡ್ ಸಿಮಿಲರ್ ಟು ಇಂಡಿಯಾ. ದಿ ಲಿಬಿಯಾ ಇದೆಯಲ್ಲ, ವೇರ್ ದಿ ವಾರ್ ಇಸ್ ಗೋಯಿಂಗ್ ಆನ್, ಅಲ್ಲ ಲಿಬಿಯಾ, ಅಲ್ಲಿ ದೇರ್ ಇಸ್ ಸನ್ ಗಾಡ್ ಟೆಂಪಲ್. ರಷ್ಯಾಗೆ ಹೋಗಿ, ರಷ್ಯಾದ ಮೆನಿ ನೇಮ್ಸ್ ಆರ್ ಸಾನ್ಸ್ಕ್ರಿಟ್ ನೇಮ್ಸ್, ದಟ್ ವಾಸ್ ಎ ಯುನೀಕ್ ಕಲ್ಚರ್ ಲಾಂಗ್ ಬ್ಯಾಕ್. ವೆನ್ ಮೀನ್ಸ್ ದಟ್ ಐ ಡೋಂಟ್ ನೋ, ವಾಟ್ ಎವರ್ ಕಲ್ಚರ್ ಯು ಆರ್ ಸ್ಪೀಕಿಂಗ್ ನೌ ವಾಸ್ ದೇರ್ ಥ್ರೂ ಔಟ್ ದಿ ವರ್ಲ್ಡ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗಿದೆ, ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಹ್ಯಾವ್ ಕಮ್ ಆ್ಯಂಡ್ ವೆರಿ ವಯಲೆಂಟ್ ಥಾಟ್ ಪ್ರೊಸೆಸ್ ಹ್ಯಾವ್ ಕಮ್. ಸೊ ಮೈ ಕಲ್ಚರ್ ಇಸ್ ಓನ್ಲಿ ರೈಟ್ ಆ್ಯಂಡ್ ಅದರ್ ಕಲ್ಚರ್ಸ್ ವಿಲ್ ಬಿ ಕಿಲ್ಡ್ ಅಂತ. ಸೊ ದೇ ಹ್ಯಾವ್ ಡಿಸ್ಟ್ರಾಯ್ಡ್ ದಿ ರಿಮೈನಿಂಗ್ ಪಾರ್ಟ್ ಆಫ್ ದ. ಸೊ ಇಂಡಿಯಾದಲ್ಲಿ ಏನಾಗಿದೆ, ಆಫ್ಟರ್ ಮೆನಿ ಮೆನಿ ವಾರ್ಸ್ ಆಲ್ಸೋ ಸಮ್ ಅಮೌಂಟ್ ಈಸ್ ಲಿವಿಂಗ್ ಬಿಕಾಸ್ ಆಫ್ ಆಲ್ ಸ್ಪಿರಿಚುವಲ್ ಮಾಸ್ಟರ್ಸ್, ಸಮಥಿಂಗ್ ಇಸ್ ಲಿವಿಂಗ್. ಅದು ದಿಸ್ ವುಡ್ ಆಲ್ಸೋ ಗಾಟ್ ಡಿಸ್ಟ್ರಾಯ್ಡ್. But how come so much of the concentration is more in this place? No, that's what I'm saying. It is not in this place. It was there throughout. Okay? And the civilization was, earlier civilization happened here. Illi. Okay? And later spread to other parts. The other parts which had later versions, they started losing it. Whereas the original point where the series started, that is still retaining. I won't say in full form. Some partial form. Bali. We went to Bali, Indonesia. Bali is there 22 islands. 22 islands there. Okay. Bali is the Wali. Hindi is the Mahabharata. Wali is the Wali. Ramayana is the Wali. 22 islands there. All 21 islands are all Muslim. Okay, all Muslims are dying. All Bali is settled. If Bali is going to ನಮ್ಮ ದೇಶ ಒಂದು 1000 ಇಯರ್ಸ್ ಮುಂಚೆ ಹೇಗಿತ್ತು ತಿಂಕ್ ಮಾಡ್ಬೋದು. ಅಷ್ಟು ಮೇಂಟೈನ್ ಮಾಡಿದ್ದೀವಿ. ಪ್ರತಿ ಮನೆಯಲ್ಲೂ ಒಂದು ಟೆಂಪಲ್, ಮನೆಗೆ ಟೆಂಪಲ್, ಟೆಂಪಲ್ ಒಳ್ಳೆ ಟೆಂಪಲ್. ನಾವು ಗರ್ಭ ಇರು ಪೂಜೆ ಮಾಡಿರೋದು ಹಾಗೆಲ್ಲ. ಅವರಿಗೆ ಅವ್ರ ಮನೆಯ ಫಸ್ಟ್ ಪಾರ್ಟ್ ಆಫ್ ದಿ ಹೌಸ್ ಟೆಂಪಲ್, ಸೆಕೆಂಡ್ ಪಾರ್ಟ್ ಆಫ್ ದಿ ಹೌಸ್ ಲಿವಿಂಗ್ ರೂಮು, ಥರ್ಡ್ ಪಾರ್ಟ್ ಆಫ್ ದಿ ಹೌಸ್ ಎನಿಮಲ್ಸ್. ಆಯಿತಾ, ಆ ಟೆಂಪಲ್ ಒಳ್ಳೆ ಟೆಂಪಲ್, ದಿನಕ್ಕೆ 3 ಸಲ ನೈವೇದ್ಯ. ಮನೆಗೊಂದು ಟೆಂಪಲ್ಲು, ರಸ್ತೆಗೊಂದು ಟೆಂಪಲ್ಲು, ಮೊಹಲ್ಲಾಗೊಂದು ಟೆಂಪಲ್ಲು, ಸಿಟಿಗೊಂದು ಟೆಂಪಲ್ಲು, ಟೆಂಪಲೋ ಟೆಂಪಲ್ ಎಲ್ಲ ಭಾಳ ಚೆನ್ನಾಗಿ ನೈಸಾಗಿ ಮೇಂಟೈನ್ ಮಾಡಿದ್ರು. ಓಕೆ, ಕಡೆಗೆ ಮನೆ ಮನೆಗಳ ಎದುರುಗಡೆ ಒಂದು ಧರ್ಮಸ್ತಂಭ, ದೊಡ್ಡ ಧ್ವಜಸ್ತಂಭ ಮನೆ ಮನೆ, ಪ್ರತಿ ಮನೆ ಮನೆ ಆ ಧ್ವಜಸ್ತಂಭ. ಎಲ್ಲ ಮನೆ ನೋಡ್ತೀವಿ ಏನಪ್ಪ ಇದು ಅಂತ ನೋಡಿದ್ರೆ, ಅವ್ರು ಹೇಳ್ತಾರೆ ಅಧರ್ಮದ ವಿರುದ್ಧ ಧರ್ಮದ ಜಯಕ್ಕೆ ಸಂಕೇತ ಅಂತ. ಅಲ್ಲಿ ಎಲ್ಲ ಊರ ಹೆಸರು ಸಾನ್ಸ್ಕ್ರಿಟ್, ಅವ್ರಿಗೆ ಸಾನ್ಸ್ಕ್ರಿಟ್ ಅಂತೂ ಗೊತ್ತಿಲ್ಲ. ಅಲ್ಲಿ ಪ್ರತಿ ದಿವಸ ರಾಮಾಯಣ ನಾಟಕ ನಡೀತದೆ, ತಮ್ಮ ದೇಶದಲ್ಲಿ ನಡೀತದೆ, ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ನಮ್ಮ ಕಲ್ಚರ್ ನಾವು ಏನು ಇನ್ನು 1000 ವರ್ಷ ಈಗೇನೋ ಉಳ್ಕೊಂಡು, ಈಗ ಇಷ್ಟು ಉಳ್ಕೊಂಡಿದೆ ಅಲ್ಲಿ, ಇಷ್ಟು ಉಳ್ಕೊಂಡಿದೆ ಅದು ಅಲ್ಲಿ, ಅದು ದೂರ ಇದ್ದದಕ್ಕೆ. ಆ ಫಾರಿನ್ ಅಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡೆ, ಇಲ್ಲಿ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಕಡೆಗೆ ನಮ್ಮ ದೇಶ ಫ್ರೀಡಮ್ ಬಂದಮೇಲೆ ಅದು ಸೆಕ್ಯುಲರಿಸಮ್ ಅಂತ ಬಿಟ್ಟು ಉಳಿದದನ್ನು ನಾಶ ಮಾಡಿ ಟ್ರೈ ಮಾಡ್ತಾರೆ ಅವರು. ಓಕೆ, ಸೊ ದಿಸ್ ವಾಸ್ ದಿ ಕಂಡೀಷನ್. ನಮ್ಮ ದೇಶ 1000 ವರ್ಷ ಹಿಂದೆ ಆಗಿತ್ತು ನೋಡಿದ್ರೆ ಬಾಲಿಗೋಗು ಜನ ಬಹಳ ಪೀಸ್ಫುಲ್ ಸೈಲೆಂಟ್. ಅಲ್ಲ ಬಾಲಿಯಲ್ಲಿ ಹಿಂದೂಗಳು, ಇಂಡೋನೇಷ್ಯಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೇಯರ್ ಸ್ಟಾರ್ಟ್ ಆಗೋದು ಗಾಯತ್ರಿ ಮಂತ್ರದಿಂದ. ನಮ್ಮಲ್ಲಿ ಇಲ್ಲಿ ಇಲ್ಲಿ ಸ್ಕೂಲ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಹನ ಅಸತೋಮಾ ಸದ್ಗಮಯ ತಮಸ್, ನನಗೆ ಕತ್ತಲಿನ ಬೆಳಕು ಪ್ರೇಯರ್ ಮಾಡ್ತಾರೆ. ಯಾರೋ ಹಿಂದೂಗಳು ಇದಾಕಿದ್ದಾರೆ, ಹಿಂದೂ ಪ್ರೇಯರು ಅದನ್ನು ತೆಗಿಬೇಕು ಅಂತ.
ಅಲ್ಲಿ ಬಾಲಿಯಲ್ಲಿ ಮುಸ್ಲಿಂ ಕಂಟ್ರಿ, ಅಲ್ಲಿ ಗಾಯತ್ರಿ ಮಂತ್ರದಿಂದ ಸ್ಟಾರ್ಟ್ ಮಾಡ್ತಾರೆ. ರಷ್ಯಾದಲ್ಲಿ ಸಂಸ್ಕೃತ್ ವಿಲೇಜ್ಗಳೇ ಇದಾವೆ, ಈಗಲ್ಲ ಹಿಂದಿನ ಕಾಲದಿಂದ ಇದಾವೆ. ಓಕೆ, ಅವ್ರ ಪ್ರಶ್ನೆ ನಮ್ಮಲ್ಲಿ ಮಾತ್ರ ಏನು, ನಮ್ಮಲ್ಲೆಲ್ಲ ಎಲ್ಲ ಕಡೆ ಇತ್ತು ಅಂತ ಹೇಳ್ತಿದ್ರೆ. ಅಲ್ಲಿ ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ಸ್ಕೂಲ್ಗಳಲ್ಲಿ ಎದುರುಗಡೆ ಸರಸ್ವತಿ ಟೆಂಪಲ್ ಇರ್ತದೆ. ಓಕೆ, ಇಲ್ಲಿ ಸರಸ್ವತಿ ಟೆಂಪಲ್ ಇದ್ರೆ ನಮ್ಗೆ ಜನ ಗಲಾಟೆ ಮಾಡ್ತಾರೆ, ನಾವು ಹಿಂದೂಗಳ ಪ್ರೋತ್ಸಾಹ ಮಾಡ್ತೇವೆ ಅಂತ. ಅಲ್ಲಿ ಬಾಲಿ ಹೋದ ಕೂಡ ಫಸ್ಟ್ ತಿಂಗ್ ನೀವು ಶಾಕ್ ಆಗೋದಿಂಗ್ ಗೊತ್ತಾ, ಫಸ್ಟ್ ತಿಂಗ್ ಏರ್ಪೋರ್ಟ್ ಇಳ್ಕೊಳ್ಳೆ ದೊಡ್ಡದೊಂದು ಸ್ಟ್ಯಾಚು, ಅದು ಯಾವ ಸ್ಟ್ಯಾಚು ಗೊತ್ತಾ, ಘಟೋದ್ಗಜಂದು. ಘಟೋದ್ಗಜಂದು ಒಬ್ಬ ವ್ಯಕ್ತಿ ಇದ್ದಾನೆ ನಮ್ಗೆ ಇನ್ನು ಇಂಡಿಯಾದಲ್ಲಿ ಮರ್ತೋಗ್ಬಿಟ್ಟಿದೆ, ಘಟೋದ್ಗಜನ ವಿಗ್ರಹ ದೊಡ್ಡದಾಗಿ. ಆಯ್ತಾ, ಕಡೆಗೆ ಸ್ವಲ್ಪ ದೂರ ಹೋಗಿ ಈಗ ಆಶೀರ್ವಾದ ಮಾಡ್ತಾರೆ ವರುಣ ದೇವತೆ, ದೊಡ್ಡ ದೊಡ್ಡ ವಿಗ್ರಹಗಳು. ಕಡೆಗೆ ಸ್ವಲ್ಪ ದೂರ ಹೋಗಿ ವಿಷ್ಣು, ಕಡೆಗೆ ಸ್ವಲ್ಪ ದೂರ ಹೋಗಿ ಸರಸ್ವತಿ. ರಸ್ತೆಗಳೆಲ್ಲ ಇಲ್ಲಿ ನಮ್ಮಲ್ಲೆಲ್ಲ ಅದನ್ನು ಮಾಡಿದರೆ ಎಲ್ಲ ಇದು ಸೆಕ್ಯುಲರಿಸಮ್ ಹಾಳು ಮಾಡ್ತಾರೆ ಅಂತ, ವೋಟಿಂಗ್ ವೋಟ್ ಬ್ಯಾಂಕಿಗೆ ನಮ್ಮ ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ. ಓಕೆ, ಒಂದು 35 ಆಯಿತು, ವಿಲ್ ಗೋ ಟು ಮೆಡಿಟೇಷನ್, ಧ್ಯಾನ ಮಾಡೋಣ. ಹ್ಞೂ, ಇದು ಮೂರು ಮಕ್ಕಳು ಕ್ಲಿಯರ್ ಏನಪ್ಪ? ಏನ್ರಿ ಏನು ನನಗ ನಮ್ಗೇನಂದ್ರೆ ಎಷ್ಟು ಜನರಿಗೆ ಎಷ್ಟು ಬೇಗ ಆತ್ಮಜ್ಞಾನ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಏನು ಟೆಕ್ನಿಕ್ ಅಂತ ಹುಡ್ತಾ ಇದ್ದೀನಿ ನಾನು. ಕ್ರ್ಯಾಶ್ ಕೋರ್ಸ್ ಈಗ 23-24 ಆಗಿದೆ, ಒಂದು 1.5 ಡೇ ಕೋರ್ಸ್. ನಿಮ್ಗೆ ಯಾವುದು ಆಗಿಲ್ಲ, ಇದು 3 ಡೇಸ್ ತಾರೀಕು. ಓಕೆ, ಇರಲಿ ಇರಲಿ. ಹಾಂ, ಸೊ ವೆರಿ ಸಿಂಪಲ್ ರೇಪ, ಚೈಲ್ಡ್ ನಂಬರ್ 2 and 3 ಸುಮ್ಮನೆ ಕೂತ್ಕೊಳ್ಸೋದು ಧ್ಯಾನ. ಸೊ ದಟ್ ಐ ಆಮ್ ಡಿವೈನ್, ನಮ್ಮ ಡಿವೈನ್ ಚೈಲ್ಡ್ ಅಷ್ಟೇ. ಆ ಡಿವೈನ್ ಚೈಲ್ಡ್ ಹೇಗಿರುತ್ತೆ? ನೋ ಥಾಟ್ಸ್, ಸೈಲೆಂಟ್, ಪೀಸ್ಫುಲ್. ಹಾಗೆ ಕೂತ್ಕೊಳ್ತಾ ಕೂತ್ಕೊಳ್ತಾ ಚೈಲ್ಡ್ ನಂಬರ್ 2 and 3 ವಿಲ್ ಆಲ್ಸೋ ಬಿಕಮ್ ಡಿವೈನ್. ಅವು ಸ್ವಲ್ಪ ಇನ್ಫ್ಲುಯೆನ್ಸ್ ಬರ್ತಾವೆ ಅವ್ರಿಗೆ. ಈಗ ನಿಮ್ಗೆ ಯಾರ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಅವ್ರದ್ದು ಇನ್ಫ್ಲುಯೆನ್ಸ್ ನಿಮ್ಗೆ ಜಾಸ್ತಿ ಆಗಿಬಿಟ್ಟೆ. ಈಗ ಸರ್ ಲೈಟ್ ಆಫ್ ಮಾಡಿ, ಫ್ಯಾನ್ ಆಫ್ ಮಾಡ್ಬಿಟ್ಟು ಫ್ಯಾನ್ ಸಿಕ್ಕಿದೆ ಅಲ್ಲ, ಅಲ್ಲಿ ಫ್ಯಾನ್ ಸಿಕ್ಕಿದೆ, ಅದೇ ಬಟನ್ ಬಟನ್ ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ ಅಂತ ಅಲ್ಲ ಇಲ್ಲ. ಓಕೆ, ಸೊ ಕಣ್ಣು ಮುಚ್ಕೊಳ್ಳಿ. ಶಿವೋಹಂ ಧ್ಯಾನ, ಸೋಹಂ ಧ್ಯಾನ.